ಇದರ ಪರಿಣಾಮ ಏನಾಯಿತು ಇದರ ಪರಿಣಾಮ ಏನಾಯಿತು ಕರಾವಳಿನಲ್ಲಿ ನಾನು ಬಹುಶಃ ಪ್ರಾರಂಭದಲ್ಲಿ ಅವರನ್ನು ನೆನೆಯಬೇಕಿತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರದ ಗೂಂಡಾ ಮನಸ್ಥಿತಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರಾವಳಿನಲ್ಲಿ ಅನ್ನುವಂತಹ ಒಬ್ಬ ಹಿಂದೂಪರ ಸಂಘಟನೆಯ ಯುವಕ ಸತ್ತಾಗ ಮನೆಗೆ ಮನೆಗೋಗಿ ಸಾಂತ್ವನ ಹೇಳಿ ಬರ್ತಾರೆ ನಾನು ಅದು ಒಪ್ತೀನಿ ಸಾಂತ್ವನ ಹೇಳಬೇಕು ಯಾರಿಗೆ ಏನೇನೋವಾದಾಗೂ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳುವಂತಹ ಕರ್ತವ್ಯ ಸರ್ಕಾರದ್ದು ಹೇಳಬೇಕು ಪರಿಹಾರ ಕೊಡಬೇಕು ಆದರೆ ಅದು ಧರ್ಮಾಧಾರಿತವಾಗಿರಬಾರ್ದು ಕೇವಲ ಒಂದು ಧರ್ಮದವನಿಗೆ ಒಂದು ಪಕ್ಷದವನಿಗೆ ಒಂದು ಸಂಘಟನೆಯವನಿಗೆ ಅಂತ ಮಾತ್ರ ಇರಬಾರ್ದು ಆ ರೀತಿಯಾದಂಥ ಸಾಂತ್ವನ ಆ ರೀತಿಯಾದಂಥ ಬೆಂಬಲ ಆ ರೀತಿಯಾದಂಥ ನೆರವಿನ ಹಸ್ತ ಅದು ಎಲ್ರಿಗೂ ಕೂಡ ಸಲ್ಲಬೇಕು ಆದರೆ ಮುಖ್ಯಮಂತ್ರಿಗಳು ಮಾಡಿದ್ದೇನು ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದ್ದೇನು ಕೇವಲ ಪ್ರವೀಣನ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ ಆದರೆ ಮಸೂದ್ ಮತ್ತು ಫಾಸಿಲ್ನ ತಂದೆ ತಾಯಿ ಕೇಳ್ತಾರೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮ್ಮನ್ನ ಕಡೆಗಣಿಸ್ತಾ ಇದ್ದೀರಿ ನಿಮ್ಮ ದುಡ್ಡು ಬೇಡ ನಮಗೆ ಅಟ್ಲೀಸ್ಟ್ ನಾವು ಮನುಷ್ಯರು ನಮಗೂ ತೊಂದರೆ ಆಗಿದೆ ನಿಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಒಂದೇ ಒಂದು ಧೈರ್ಯದ ಮಾತು ನಮಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಇದು ಈ ದೇಶಕ್ಕೆ ಸಿಕ್ಕಿರುವಂಥ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಅಟ್ಲೀಸ್ಟ್ ನಾವಾದರೂ ಕೂಡ ಅವರನ್ನು ನೆನೆಬೇಕಲ್ಲ ನಾವಾದರೂ ಕೂಡ ಅವ್ರಿಗೊಂದು ಸಾಂತ್ವನದ ಮಾತನ್ನು ಹೇಳಬೇಕಲ್ಲ ಅದನ್ನು ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತೀನಿ ಈಗ